friends, welcome to Shah Blue Heart YouTube channel in Darvanagiri. हाय एवरीवन, वंस अगेन वेलकम टू शार्प ब्लू हार्ट द यूट्यूब चैनल इन नवनगरी। दोस्तों, आज के एपिसोड में हम आपको दिखाएंगे निपा वायरस। दोस्तों, इस वीडियो को अंत तक जरूर देखना और इस वीडियो को ध्यान से सुनना, क्योंकि ये निपा वायरस कोई मामूली वायरस नहीं है, ये बहुत डेंजरस वायरस है जो कभी भी कर्नाटक में आ सकती है। हमारी होस्ट प्रिया राज आपको इसके बेसिक इन्फॉर्मेशन देगी। इस वीडियो को लाइक करना और अपने दोस्तों में शेयर जरूर करना। अगला वीडियो चाहते तो सब्सक्राइब जरूर करना। थैंक यू वेरी मच। हाय फ्रेंड्स, नानू प्रिया राज, ನೀವು ನೋಡ್ತಾ ಇದ್ದೀರಾ ಶಾರ್ಪ್ ಬ್ಲೂ ಹಾರ್ಟ್ ಯೂಟ್ಯೂಬ್ ಚಾನಲ್. ಆತ್ಮೀಯ ನಾಗರಿಕರೇ, ಚಿಕುನ್ಗುನಿಯಾ ಆಯಿತು, H1N1 ಆಯಿತು, ಡೆಂಗು ಆಯಿತು, ಈಗ ಮತ್ತೊಂದು ಮಾರಣಾಂತಿಕ ರೋಗ ಕಾಲಿಟ್ಟಿದೆ. ಈಗಾಗಲೇ ಇದು ಹಲವು ಜನರನ್ನು ಬಲಿ ಪಡೆದಿದೆ. ಈ ರೋಗದ ಹೆಸರು ಬಾವಲಿ ಜ್ವರ. ಇದಕ್ಕೆ ಕಾರಣವಾದ ವೈರಸ್ ನಿಪಾ ವೈರಸ್. ನಾವು ತಿನ್ನುವಂತಹ ಹಣ್ಣುಗಳಲ್ಲಿ ಬಾವಲಿ ಅಥವಾ ಇತರ ಹಕ್ಕಿಗಳು ಕಚ್ಚಿರುವ ಗುರುತು ಕಂಡು ಬಂದಲ್ಲಿ ಅಂತಹ ಹಣ್ಣುಗಳನ್ನು ತಿನ್ನದೇ ಇರುವುದು ಉತ್ತಮ, ಮತ್ತು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಅಂತಹ ಹಣ್ಣುಗಳನ್ನು ತಿನ್ನದಂತೆ ಎಚ್ಚರಿಕೆ ನೀಡಿರಿ. ಏಕೆಂದರೆ ಅಂತಹ ಹಣ್ಣುಗಳನ್ನು ತಿನ್ನುವುದರಿಂದ ಬಾವಲಿ ಜ್ವರ ಬಾಧಿಸುತ್ತದೆ. ಈಗಾಗಲೇ ಕೇರಳ ರಾಜ್ಯದಲ್ಲಿ ಈ ರೋಗದಿಂದಾಗಿ ಹಲವು ಮಂದಿ ಮೃತಪಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಫುಲ್ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ ನಿಪಾ ಭಯ ಕಾಡತೊಡಗಿದ್ದು ರೋಗಿಗಳ ರಕ್ತ ಪರೀಕ್ಷೆಯ ಬಗ್ಗೆ ವಿಶೇಷ ಎಚ್ಚರಿಕೆ ವಹಿಸಲು ಸೂಚನೆ ನೀಡಲಾಗಿದೆ. ನಿಪಾ ವೈರಸ್ನ ಲಕ್ಷಣಗಳೇನು? ಜ್ವರ, ತಲೆನೋವು, ವಾಂತಿ, ತಲೆಸುತ್ತುವಿಕೆ. ಈ ಲಕ್ಷಣಗಳು ಸಾಮಾನ್ಯವಾಗಿ 10-12 ದಿನ ಕಾಣಿಸುತ್ತದೆ. ಬಳಿಕ ಪ್ರಜ್ಞಾಹೀನರಾಗುತ್ತಾರೆ. ನಂತರ ಜ್ವರ ತೀವ್ರವಾಗಿ ಮೆದುಳಿಗೆ ವ್ಯಾಪಿಸುತ್ತದೆ. ಕೆಲವು ಬಾರಿ ಸೂಕ್ತ ಚಿಕಿತ್ಸೆ ಲಭಿಸದಿದ್ದರೆ ಸಾವು ಸಂಭವಿಸುತ್ತದೆ. ಇದು ಸಾಂಕ್ರಾಮಿಕ ಕಾಯಿಲೆ ಆಗಿರುವುದರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಹಾಗಾಗಿ ಯಾವುದೇ ಪಕ್ಷಿಗಳು ಕಚ್ಚಿರುವ ಹಣ್ಣು ಮತ್ತು ತರಕಾರಿಯನ್ನು ತಿನ್ನಬೇಡಿ. ಶಾರ್ಪ್ ಬ್ಲೂ ಹಾರ್ಟ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರೇ, ನಾವು ಮತ್ತು ನಮ್ಮ ಕುಟುಂಬದವರು ಸುರಕ್ಷಿತವಾಗಿರಲು ಈ ವಿಶೇಷ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿ ವಿನಂತಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಿಮ್ಮನ್ನು ಪ್ರೀತಿಸುವ ಜನರನ್ನು ಉಳಿಸಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.